ಓದು ಬರಹ ಇಲ್ಲ ಅಂದ್ರೆ ನಮ್ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ. ಚಿಕ್ಕ ವಯಸ್ಸಿಂದ ಗೋಪಾಲ್ ಇದನ್ನೇ ಅವರಪ್ಪನ ಹತ್ರ ಕೇಳ್ತಾನೇ ಬಂದ. ಯಾಕೆಂದ್ರೆ ಅವನ್ಗೆ ಓದು ಬರಹ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬೇರೆ ಮಕ್ಕಳನ್ನ ಹೋಲಿಸಿದ್ರೆ ಇವನು ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ. ನೋಡ್ತಾ ನೋಡ್ತಾ ಗೋಪಾಲ್ ದೊಡ್ಡವನಾದ. ಅವರಪ್ಪ ತೀರ್ ಹೋದ್ರು, ಅವನ್ಗೆ ಮದ್ವೆನೂ ಆಯ್ತು. ಆದ್ರೆ ಅವನ್ಗೆ ಓದಕ್ಕೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವನ್ ಕೈಯಲ್ಲಿ ಯಾವುದೇ ಕೆಲ್ಸ ಇರ್ಲಿಲ್ಲ. ಅವನ್ಗೆ ಜೀವನ ಸಾಗ್ಸೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ಇಡೀ ದಿನ ನಿದ್ದೆ ಮಾಡ್ತಿರ್ತೀರ, ಯಾವ ಕೆಲ್ಸ ಮಾಡಲ್ಲ ಅಂತೀರಾ? ಅಯ್ಯೋ, ಏನ್ ಮಾಡ್ತಿದ್ಯ ನೀನು? ಸ್ವಲ್ಪ ದುಡ್ಡು ಸಂಪಾದನೆ ಮಾಡುವಂತ ಕೆಲ್ಸ ಯಾಕೆ ಮಾಡಲ್ಲ ಅಂತೀರಾ ನೀವು? ಅದ್ರಿಂದ ಮನೆಯಲ್ಲಿ ಅಕ್ಕಿ ಬೇಳೆ ಆದ್ರೂ ಬರುತ್ತೆ. ಅಂತ ಕೆಲ್ಸ ಯಾವ್ದು? ನಾನ್ ಕೇಳ್ಬಿಟ್ಟಿದೀನಿ, ಮಹಾರಾಜ ವಿದ್ಯಾಧರ್ಗೆ ಕವಿತೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಯಾವ್ದಾದ್ರು ಕವಿತೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅವ್ರಿಗೆ ಬಹುಮಾನ ಕೊಡ್ತಾರಂತೆ. ನೀವು ಯಾವ್ದಾದ್ರು ಒಂದ್ ಒಳ್ಳೆ ಕವಿತೆ ಬರೆದು ಮಹಾರಾಜನ್ಗ್ ಹೋಗಿ ಕೇಳ್ಸಿ. ಯಾರು ಗೊತ್ತು, ನಿಮ್ ಕವಿತೆ ಅವ್ರಿಗೆ ಇಷ್ಟ ಆಗ್ಬಹುದು. ಕವಿತೆ ನಾನು ಬರೆಯೋದಾ? ಇವಳ ಹತ್ರ ಬೈಸ್ಕೊಳ್ಳೋದಕ್ಕಿಂತ ಕವಿತೆ ಬರೆಯೋದೇ ಒಳ್ಳೇದು ಅನ್ಸುತ್ತೆ. ಸರಿ ಸರಿ, ನಾನು ಪ್ರಯತ್ನ ಮಾಡ್ತೀನಿ. ಮಾರನೇ ದಿನ ಗೋಪಾಲ್ ಸ್ನಾನ ಮಾಡ್ಕೊಂಡು ಒಂದ್ ಮರದ ಕೆಳಗೆ ಕೂತ್ಕೊಂಡು ಕವಿತೆ ಬರೆಯೋದನ್ನ ಶುರು ಮಾಡ್ಕೊಂಡ. ಆದ್ರೆ ಅವನ್ ಯಾವತ್ತೂ ಓದಿಲ್ಲ ಬರ್ದಿಲ್ಲ. ಅದಕ್ಕೆ ಅವನ್ ತಲೆಯಿಂದ ಒಂದ್ ಕವಿತೆ ಏನು ಒಂದ್ ಅಕ್ಷರನೂ ಬರ್ಲಿಲ್ಲ. ಆಗ ಅವನ್ ಕಣ್ಣು ಒಂದ್ ನದಿಯಲ್ಲಿದ್ದ ಹಂದಿ ಮೇಲ್ ಬಿತ್ತು. ಅದು ತನ್ನಷ್ಟಕ್ಕೆ ತಾನೇ ತನ್ ಮೈನ ಮರಕ್ಕೆ ಉಜ್ಕೋತಾ ಇತ್ತು. ಅದನ್ನ ನೋಡ್ತಾ ಗೋಪಾಲ ಹೇಳ್ದ, ಇಷ್ಟು ಜೋರಾಗಿ ಉಜ್ಜಿಕೋತಾ ಇದ್ರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಬರಬಹುದು. ವಾ ವಾ ವಾ, ಎಂಥ ಕವಿತೆ ಇದು! ತುಂಬಾ ಜೋರಾಗಿ ಉಜ್ಜಿಕೊಳ್ಳೋದ್ರಿಂದ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಈ ಕವಿತೆ ಅಂತೂ ಮಹಾರಾಜರಿಗೆ ಖಂಡಿತ ಇಷ್ಟ ಆಗುತ್ತೆ. ಅದನ್ನೇ ಅವನು ಕವಿತೆ ಅನ್ಕೊಂಡು ತನಗ್ ಗೊತ್ತಿರೋ ಹಾಗೆ ಬರ್ಕೋತಾನೆ. ಈಗ ಹೋಗಿ ನಾನು ನನ್ನ ಕವಿತೆನ ಮಹಾರಾಜರಿಗೆ ಹೇಳ್ತೀನಿ. ಹೇಳೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಮಹಾರಾಜರನ್ನ ನೋಡ್ಬೇಕು. ಮಹಾರಾಜರನ್ನ ಭೇಟಿ ಆಗೋ ಸಮಯ ಮುಗ್ದೋಗಿದೆ, ಈಗ ಅವರ ವಿಶ್ರಾಂತಿಯ ಸಮಯ. ನಡೆ, ಹೋಗು ಇಲ್ಲಿಂದ. ಏನ್ ಮಾಡ್ಲಿ, ಒಂದ್ ವೇಳೆ ನನ್ ಕವಿತೆ ಹೇಳದೆ ವಾಪಸ್ ಹೋದ್ರೆ ನನ್ ಹೆಂಡತಿ ಹತ್ರ ಬೈಸ್ಕೋಬೇಕಾಗತ್ತೆ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ನನ್ನ ಹತ್ರ ಮಹಾರಾಜರಿಗೆ ಒಂದು ಸಂದೇಶ ಇದೆ, ಹೇಗಾದ್ರೂ ಮಾಡಿ ಈ ಸಂದೇಶನ ಮಹಾರಾಜರಿಗೆ ತಲುಪಿಸ್ಬಿಡಿ. ಸೈನಿಕ ಅವನ್ ಮಾತ್ ಕೇಳಿ ಅವನ್ ಬರ್ದಿರೋ ಕವಿತೆನ ಮಲ್ಗಿರೋ ಮಹಾರಾಜರ ಹತ್ರ ಇಟ್ಟು ಬರ್ತಾನೆ. ರಾಜ ಬೆಳಿಗ್ಗೆ ಎದ್ದಾಗ ಒಬ್ಬ ಕ್ಷೌರಿಕ ಅವನ್ಗೆ ಕ್ಷೌರ ಮಾಡಕ್ ಬಂದಿರ್ತಾನೆ. ರಾಜನಿಗೆ ಕ್ಷೌರ ಮಾಡಕ್ ಮುಂಚೆ ಆ ಕ್ಷೌರಿಕ ಆ ಕತ್ತಿ ಇರಿತ ಆಗೋದಿಕ್ಕೆ ಕಲ್ಲಿನ ಮೇಲೆ ಸಾಣಿ ಹಿಡಿತಾ ಇದ್ದ. ಆಗ ರಾಜನ್ ಕಣ್ಣು ಆ ಎಲೆ ಮೇಲೆ ಹೋಯ್ತು. ಆ ಎಲೆನ ತಗೊಂಡು ರಾಜ ಓದಕ್ ಶುರು ಮಾಡ್ದ. ಇಷ್ಟು ಜೋರಾಗಿ ಉಜ್ಜೋದ್ರಿಂದ ಪ್ರಾಣ ಸಂಕಟಕ್ಕೆ ಬೀಳೋ ಆಗಿದೆ. ಇದ್ಯಾವುದೋ ಗುಪ್ತಚರವಾದ ಸಂದೇಶ ಇರಬೇಕು. ಖಂಡಿತ ಈ ದುಷ್ಟ ನನ್ನನ್ನ ಕೊಲ್ಲೋದಕ್ಕೆ ಆ ತರ ಉಜ್ತಾ ಇದ್ದಾನೆ ಅನ್ಸತ್ತೆ. ಇವನನ್ನ ಈಗ್ಲೇ ಬಂಧಿಸಿ ಇವನನ್ನ ಪ್ರಾಣ ತಗೊಳಕ್ ಬಂದಿದ್ದಾನೆ. ಮಹಾರಾಜ, ನನ್ನ ಕ್ಷಮಿಸ್ಬಿಡಿ, ಇದನ್ನೆಲ್ಲ ನಾನು ಪಕ್ಕದ ರಾಜ್ಯದ ರಾಜ ಹೇಳಿದ್ದಕ್ಕೆ ಮಾಡಿದ್ದು. ಗೋಪಾಲನ್ನ ಅರಮನೆ ದರ್ಬಾರ್ಗೆ ಕರ್ಕೊಂಡ್ ಬಂದ್ರು. ಯಾರ್ ನೀನು? ಆ ದುಷ್ಟ ನನ್ನ ಪ್ರಾಣನೇ ತೆಗೆಯೋಕ್ ಬಂದಿದ್ದಾನೆ ಅಂತ ನಿನಗ್ ಹೇಗ್ ಗೊತ್ತಾಯ್ತು? ಅದು ಮಹಾರಾಜರೇ, ಅದು ನಾನು. ನಿನಗೆ ಜ್ಯೋತಿಷ್ಯದ ಜ್ಞಾನ ತುಂಬಾ ಚೆನ್ನಾಗಿದೆ ಅನ್ಸತ್ತೆ, ಅದಕ್ಕೆ ನಿನಗೆ ಮೊದ್ಲಿಂದಾನು ಎಲ್ಲಾನು ಬೇಗ ಗೊತ್ತಾಗೋಯ್ತು. ನಾನ್ ನಿನ್ನ ಇವತ್ತಿಂದಾನೆ ಈ ಅರಮನೆಯ ಜ್ಯೋತಿಷಿ ಅಂತ ಘೋಷಿಸ್ತಾ ಇದ್ದೀನಿ. ಗೋಪಾಲ ಏನು ಯೋಚನೆ ಮಾಡದೆ ರಾಜ ಹೇಳಿದ್ದನ್ನ ಒಪ್ಕೊಂಡ. ಆದ್ರೆ ಸುಳ್ಳು ಇವತ್ತಲ್ಲ ನಾಳೆ ತನ್ ಬಣ್ಣನ ಬಯಲ್ ಮಾಡೇ ಮಾಡುತ್ತೆ. ಕೆಲವು ದಿನಗಳ ನಂತರ ಮಹಾರಾಣಿ ಕೇತ್ಕಿಯ ತುಂಬಾ ಇಷ್ಟವಾದ ಮತ್ತೆ ಬೆಲೆ ಬಾಳೋ ಅಂತ ಹಾರನ ಯಾರೋ ಕದ್ಕೊಂಡ್ಬಿಟ್ರು. ಮಹಾರಾಜ, ಮಹಾರಾಜ, ನನ್ನ
ಪ್ರೀತಿಯ ಹಾರ. ನನ್ನ ಹಾರನ ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ. ಶಾಂತವಾಗು ಮಹಾರಾಣಿ, ನಾನು ಆ ಹಾರನ ಹೇಗಾದ್ರೂ ಮಾಡಿ ನಿನಗೆ ಹಿಂದಿರುಗಿಸ್ತೇನೆ. ಸಿಪಾಯಿಗಳೇ, ಗೋಪಾಲನನ್ನ ಕರ್ಕೊಂಡ್ ಬನ್ನಿ. ಮಹಾರಾಜರೇ, ನೀವು ನನಗೆ ಬರೋದಕ್ಕೆ ಹೇಳಿದ್ರಂತೆ. ಗೋಪಾಲ, ಯಾವ ರೀತಿ ನಿನ್ನ ಜ್ಯೋತಿಷಿಯ ಜ್ಞಾನದಿಂದ ನನ್ನ ಪ್ರಾಣ ಕಾಪಾಡಿದ್ಯೋ ಅದೇ ರೀತಿ ನಿನ್ನ ವಿದ್ಯೆಯಿಂದ ಕಂಡುಹಿಡಿ ಮಹಾರಾಣಿಯ ಹಾರವನ್ನ ಕದಿಯೋ ಸಾಹಸ ಯಾರು ಮಾಡಿದ್ದು ಅಂತ. ನನ್ನ ಹೆಂಡತಿ ನನ್ನ ಎಲ್ಲಿ ತಗ್ಲಾಕ್ಬಿಟ್ಲಪ್ಪ. ಏನ್ ಯೋಚನೆ ಮಾಡ್ತಿದ್ಯಾ? ಮಹಾರಾಜರೇ, ನನ್ನ ಜ್ಯೋತಿಷ್ಯ ವಿದ್ಯೆ ಕೇವಲ ಏಕಾಂತದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ನಾನೀಗ ಇಲ್ಲಿಂದ ಹೊರಟು ಏಕಾಂತದಲ್ಲಿ ನನ್ನ ವಿದ್ಯೆ ಮೂಲಕ ಅದನ್ನ ಕಂಡುಹಿಡಿತೀನಿ. ಗೋಪಾಲ ತನ್ನ ಜಾಲದಲ್ಲೇ ಸಿಕ್ ಹಾಕೊಂಡ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಯಾವ ಜ್ಯೋತಿಷಿ ವಿದ್ಯೆನೂ ಬರ್ತಿರ್ಲಿಲ್ಲ. ಅವನು ಏಕಾಂತವಾಗಿ ತನ್ನ ಹೆಂಡತಿನ ನೆನ್ಸ್ಕೊಂಡ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಅವಳೆ ಅಲ್ವಾ. ನಿನ್ನಿಂದಾಗಿ ಇವತ್ತು ನನ್ನ ಪ್ರಾಣ ಸಂಕಟದಲ್ಲಿದೆ. ಈಗ ಅದನ್ನ ಮಹಾರಾಜರಿಂದ ಕಾಪಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಮಹಾರಾಣಿಯ ದಾಸಿ ಗೋಪಾಲನ ಮಾತ್ ಕೇಳಿಸ್ಕೊಂಡು ಹೆದರ್ಕೊಂಡ್ಬಿಟ್ಲು. ಯಾಕೆಂದ್ರೆ ಅವಳು ತನ್ನ ಗಂಡನ ಜೊತೆ ಸೇರ್ಕೊಂಡು ಮಹಾರಾಣಿಯ ಹಾರನ ಕಳ್ತನ ಮಾಡಿದ್ಲು. ನಮ್ಮನ್ನ ಕ್ಷಮಿಸ್ಬಿಡಿ ಜ್ಯೋತಿಷ ಮಹಾರಾಜ, ದುರಾಸೆಗ್ ಬಿದ್ದು ನಾವು ಹಾರ ಕದ್ಬಿಟ್ವಿ. ಅದೆಲ್ಲಿದೆ ಅಂತ ನಾವು ನಿಮಗ್ ಹೇಳ್ತೀವಿ, ಆದ್ರೆ ಮಹಾರಾಜ್ರಿಗ್ ಮಾತ್ರ ಏನು ಹೇಳಕ್ ಹೋಗ್ಬೇಡಿ. ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ನಮ್ ಪ್ರಾಣನೇ ತೆಗೆದ್ ಬಿಡ್ತಾರೆ. ಸರಿ ಸರಿ, ಈ ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. ಹೋಗಿ ಹೋಗಿ ಅರಮನೆ ಹಿಂದೆ ಇರುವಂತ ಮರದ ಕೆಳಗೆ ಹಾರನ ಇಟ್ಟು ಬಿಡಿ. ನಾನು ಉಳ್ಕೊಂಡೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನಾನು ಕಂಡುಹಿಡಿದ್ಬಿಟ್ಟೆ, ಹಾರ ಅರಮನೆಯ ಹಿಂಭಾಗದಲ್ಲಿರುವಂತ ಮರದ ಕೆಳಗಿದೆ. ನಾನು ಸಿಪಾಯಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮಹಾರಾಜರೇ, ಗೋಪಾಲ ಸರಿಯಾಗೇ ಹೇಳ್ದ. ಇಲ್ಲಿದೆ ನೋಡಿ ಮಹಾರಾಣಿಯವರ ಆಭರಣ. ಮಹಾಗೋಪಾಲ, ನಿನ್ನ ಜ್ಯೋತಿಷ್ಯ ವಿದ್ಯೆ ನಿಜವಾಗ್ಲೂ ಅದ್ಭುತವಾದದ್ದು. ಗೋಪಾಲನಿಗೆ ತನ್ನ ಅದೃಷ್ಟ ಕೈ ಬಿಡ್ಲಿಲ್ಲ. ಆದ್ರೆ ಈಗ ಅವನ ಕಷ್ಟಗಳು ಇನ್ನೂ ಹೆಚ್ಚಾಗಿ ಹೋಯ್ತು. ಯಾಕೆಂದ್ರೆ ಅವನ ಜ್ಯೋತಿಷ್ಯ ವಿದ್ಯೆ ಬಗ್ಗೆ ಅಕ್ಕಪಕ್ಕದ ರಾಜ್ಯದವರೆಲ್ಲ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಮಹಾರಾಜ, ನನ್ನನ್ನ ಮಹಾರಾಜ ಹಿಮಬಿಂದು ಕಳಿಸ್ಕೊಟ್ಟಿದ್ದಾರೆ. ನಾನು ಕೇಳ್ಪಟ್ಟೆ ನಿಮ್ಮ ಜ್ಯೋತಿಷಿ ಗೋಪಾಲ ತುಂಬಾ ಜ್ಞಾನಿ ಅಂತ. ನಮ್ಮ ಮಹಾರಾಜ ಇವರನ್ನ ಪರಿಶೀಲನೆ ಮಾಡೋದಿಕ್ಕೆ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಅದೇನ್ ತಿಳ್ಕೋಬೇಕು ಅಂತಿದ್ದೀರಾ ಅಂತ ಹೇಳಿ. ಈಗ ಈ ಜ್ಞಾನಿ ಗೋಪಾಲ ನನಗೆ ಹೇಳಿ ಇದ್ರೊಳಗಡೆ ಏನಿದೆ ಅಂತ. ಇದರಿಂದ ಇವನ ವಿದ್ಯೆ ಎಷ್ಟಿದೆ ಅಂತ ನನಗೆ ಗೊತ್ತಾಗತ್ತೆ. ಖಂಡಿತವಾಗಿ ಗೋಪಾಲ. ಗೋಪಾಲ ಈಗ ಮತ್ತೆ ಸಿಕ್ ಹಾಕೊಂಡ. ಆಗ ಅವನಿಗೆ ತನ್ನ ತಂದೆ ಹೇಳಿದ ಮಾತು ನೆನ್ಪಾಯ್ತು. ಅಪ್ಪ ಸರಿಯಾಗೇ ಹೇಳ್ತಾ ಇದ್ರು, ನಾನು ಬಾವಿ ಒಳಗಡೆ ಇರೋ ಕಪ್ಪೆ ಅಂತ. ಗೋಪಾಲನ ಮಾತು ಅಲ್ಲಿ ಯಾರಿಗೂ ಅರ್ಥವೇ ಆಗಲಿಲ್ಲ. ಆ ಮಂತ್ರಿ ಒಬ್ರಿಗ್ ಬಿಟ್ಟು, ಯಾಕೆ ಅಂದ್ರೆ ಆ ಡಬ್ಬದಲ್ಲಿ ನಿಜವಾಗ್ಲೂ ಕಪ್ಪೆನೇ ಇತ್ತು. ನೀನಂತೂ ನಿಜವಾಗ್ಲೂ ಒಬ್ಬ ಮಹಾಜ್ಞಾನಿನೆ. ಈ ಪೆಟ್ಟಿಗೆಯಲ್ಲಿ ನಿಜವಾಗ್ಲೂ ಒಂದು ಕಪ್ಪೆ ಇತ್ತು, ನೀನು ಅದನ್ನ ಕಣ್ ಹಿಡಿದ್ಬಿಟ್ಟೆ. ಗೋಪಾಲನಿಗೆ ಈಗ ಮತ್ತೆ ಅದೃಷ್ಟ ಕೈ ಹಿಡಿತು. ಆದ್ರೆ ಅವನಿಗೆ ಗೊತ್ತಿತ್ತು ಈ ಆಟ ತುಂಬಾ ದಿನ ನಡೆಯಲ್ಲ ಅಂತ. ಅದಕ್ಕೆ ಅವನು ಇದರಿಂದ ಬಿಡುಗಡೆ ಆಗೋದಿಕ್ಕೆ ಒಂದು ಉಪಾಯ ಮಾಡ್ದ. ಮಹಾರಾಜರೇ, ನಾನು ನನ್ನ ಜ್ಯೋತಿಷ್ಯ ವಿದ್ಯೆನ ಬಳಸೋದಿಕ್ಕೆ ನನ್ನ ಹತ್ರ ಕೇವಲ 3 ಅವಕಾಶಗಳಿದ್ವು. ನಾನು ನನ್ನ 3 ಅವಕಾಶಗಳನ್ನ ನಿಮ್ಮ ಸೇವೆಗೋಸ್ಕರ ಬಳಸ್ಬಿಟ್ಟೆ. ಹಾಗಾಗಿ ನಾನು ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತೇನೆ, ನೀವು ನನ್ನನ್ನ ಈ ಪದವಿಯಿಂದ ಮುಕ್ತಗೊಳಿಸಿ. ನಾನೀಗ ಸಾಧಾರಣವಾದಂತ ಜೀವನ ನಡೆಸಬೇಕು ಅಂತಿದ್ದೀನಿ. ರಾಜ ಇವನ್ ಮಾತನ್ನ ಒಪ್ಕೊಂಡ. ಆಗ ಅವನಿಗೆ ತುಂಬಾ ಚಿನ್ನಾಭರಣ ಕೊಟ್ಟು ಕಳಿಸ್ಕೊಟ್ಟ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಮೂರ್ತಿ ಮೀಡಿಯಾ.